रायबाग विधानसभा क्षेत्र चुनाव पूर्व समीक्षे निगदियागिदे करे महापूर्वे हरिदु बर्ता इदे काल वोट अभिप्राय रायबाग विधानसभा क्षेत्र मतदाररु पवर टीवी धन्यवाद अर्पिसुत्ते अभियान के एंदिनंते उत्तम स्पंदने सिग्ता इदे बेळग्गे 9:00 इंद मध्याह्न 12 गंटे वरेगे रायबाग विधानसभा क्षेत्र चुनाव पूर्व समीक्षे निगदियागिदे निम्म पवर टीविया एलेक्षन सेंटर मध्यान 1 गंटे लंच ब्रेक बुलेटिन रायबाग क्षेत्र फलितांश प्रकट आगते बेळग्गे 9:00 इंद पवर टीविगे करेगळ महापूर हरिदु बर्ता इदे ई बग्गे मत्तष्टु अपडेट्स नीडुत्तारे नन्न सहोद्योगि नम्म विशेष प्रतिनिधि अरुण बीए अरुण रायबाग विधानसभा क्षेत्र चुनाव पूर्व समीक्षे आरंभ आगे 1 hour आगे बंद इन 8 निमिष आदरे सद्यद ट्रेंड हेगिदे अल्ली राजकीय हिन्नेले यावेल्ल इक्वेशन्स सद्य के चुनाव वस्तु आगबहुदु ओवर आल डीटेल्स कुड यू गो अहेड थैंक यू राघव सूर्य इवत्तु नावु आय्के माडुवंत क्षेत्र रायबाग राजहुलि क्षेत्र अंत हेळबहुदु राजा राय बाग हुलि ಹಾಗಾಗಿ ಇದನ್ನ ರಾಜಹುಲಿ ಕ್ಷೇತ್ರ ಯಾಕೆ ಇದನ್ನ ರಾಜಹುಲಿ ಕ್ಷೇತ್ರ ಅಂತಾರೆ ಅಂತಂದ್ರೆ ಈ ಕ್ಷೇತ್ರದಲ್ಲಿ ರಾಜಹುಲಿ ಅಂತಲೇ ಪ್ರಖ್ಯಾತರಾಗಿದ್ದಂತವರು ದಿವಂಗತ ವಸಂತರಾವ್ ಪಾಟೀಲ್ ಅವರು ವೀರೇಂದ್ರ ಪಾಟೀಲ್ರ ಕಾಲದಲ್ಲಿ ಸಚಿವರಾಗಿದ್ದಂತವರು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಕೋಪ ಮಾಡ್ಕೊಂಡು ವೀರೇಂದ್ರ ಪಾಟೀಲ್ರ ಮುಖದ ಮೇಲೆ ತಮ್ಮ ರಾಜೀನಾಮೆ ಪತ್ರನ ಎಸ್ತು ಬಂದಿದ್ದಂತವರು ವಸಂತರಾವ್ ಪಾಟೀಲ್ ಅವರು ಅಷ್ಟೇ ಅಲ್ಲ ಅವರ ಮಗಳು ಪ್ರತಿಭಾ ಪಾಟೀಲ್ ಗೋಕಾಕ್ನಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಹುಲಿಯ ಚಿನ್ಹೆಯನ್ನ ಕೊಟ್ಟಿರ್ತಾರೆ ಹುಲಿ ಚಿನ್ಹೆ ಕೊಟ್ಟಿದ್ರು ಅಂತ ಹೇಳಿ ತಮ್ಮ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಜೀವಂತ ಹುಲಿಯನ್ನೇ ಹಿಡ್ಕೊಂಡು ಬಂದಿದಂತವರು ಪ್ರತಿಭಾ ಪಾಟೀಲ್ ಹಾಗಾಗಿ ಇದು ಒಂದರ ರಾಜಾ ಹುಲಿ ಕ್ಷೇತ್ರ ಅಂತಲೇ ಪ್ರಖ್ಯಾತಿ ಪಡೆದಿದೆ 2008 ರಿಂದ ಇಲ್ಲಿವರೆಗೂ ಬಿಜೆಪಿ ಸತತವಾಗಿ ಈ ಕ್ಷೇತ್ರದಲ್ಲಿ ಗೆದ್ದು ಬರ್ತಾ ಇದೆ ದುರ್ಯೋಧನ ಐಹೊಳೆ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಹಾಗಂತ ಇದು ಬಿಜೆಪಿಯ ಏಕಸ್ವಾಮ್ಯನ ಭದ್ರಕೋಟೆನ 2008 ರಿಂದ ಇವತ್ತಿನವರೆಗೂ ನಿರಂತರವಾಗಿ ಕಾಂಗ್ರೆಸ್ ಡೈರೆಕ್ಟ್ ಫೈಟ್ ಕೊಡ್ತಾರೆ ರಾಯಭಾಗದಲ್ಲಿ ಹೇಳಿ ಕೇಳಿ ಬಿಸಿಲ್ನಾಡು ವಿಪರೀತ ಬಿಸಿಲು ಎಷ್ಟು ಮಟ್ಟಿಗೆ ಬಿಸಿಲಿದೆಯೋ ಅಷ್ಟೇ ಮಟ್ಟಿಗೆ ಸಮಸ್ಯೆಗಳು ಕೂಡ ಈ ಕ್ಷೇತ್ರದಲ್ಲಿ ಸಾಕಷ್ಟಿವೆ ಒಂದಕಡೆ ಮೇನ್ ಆಗಿ ಹೆಲ್ತ್ ಪ್ರಾಬ್ಲಮ್ ಸಣ್ಣ ಪ್ರಾಥಮಿಕ ಚಿಕಿತ್ಸಾಲಯಗಳು ಕೂಡ ಸಾಕಷ್ಟಿಲ್ಲ ಏನೇ ಹೆಚ್ಚು ಕಡಿಮೆ ಆದರೂ ಎಲ್ಲರೂ ಜಿಲ್ಲಾ ಕೇಂದ್ರಕ್ಕೆ ಓಡಿ ಬರಬೇಕು ಆರೋಗ್ಯದ ವಿಷಯದಲ್ಲಂತೂ ಸಿಕ್ಕಾಪಡೆ ಸಮಸ್ಯೆ ಇನ್ನು ಧೂಳು ರಸ್ತೆ ಸರಿ ಇಲ್ಲ ಶೈಕ್ಷಣಿಕವಾಗಿ ಕ್ಷೇತ್ರ ಇವತ್ತಿಗೂ ಅಭಿವೃದ್ಧಿ ಆಗಿಲ್ಲ ಆದರೂ ಸಣ್ಣ ಪುಟ್ಟ ವಿಷಯಗಳಿಗೆ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ಒಂದಷ್ಟು ರಸ್ತೆಗಳನ್ನು ಅಲ್ಲಿ ಇಲ್ಲಿ ಡೆವಲಪ್ ಮಾಡಿದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ನೀರಾವರಿಗೆ ಏನೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ರೀತಿ ಬಿಜೆಪಿ ಇಲ್ಲಿ ತನ್ನ ಒಂದು ಹಿಡಿತವನ್ನು ಹೊಂದಿದೆ ಪ್ರತಿ ಸರಿನೂ ಕಾಂಗ್ರೆಸ್ ಡೈರೆಕ್ಟ್ ಫೈಟ್ ಕೊಡ್ತಾ ಇದೆ ಅತ್ಯಂತ ನ್ಯಾರೋ ಮಾರ್ಜಿನ್ ಅಲ್ಲಿ ಕಾಂಗ್ರೆಸ್ ನ ಅಭ್ಯರ್ಥಿಗಳು ಸೋಲ್ತಾ ಇದ್ದಾರೆ ಈ ಬಾರಿ ಕೂಡ ಕಾಂಗ್ರೆಸ್ ನಿಂದ 3-4 ಜನ ಆಕಾಂಕ್ಷಿಗಳಾಗಿದ್ದಾರೆ ಪ್ರಮುಖವಾಗಿ ಮಹಾವೀರ ಮೋಹಿತೆ ಅವರು ಜೊತೆಗೆ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕೆಲ್ಲೋಳ್ಕರ್ ಅವರು ಕಳೆದ ಬಾರಿ ಎಲೆಕ್ಷನ್ ನಿಂತುಕೊಂಡು ಸೋತಿದ್ದಂತ ಪ್ರದೀಪ್ ಮಾಳಗಿ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಇವರಿಷ್ಟರ ಮಧ್ಯೆ ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಟಿಕೆಟ್ ಕಾಂಗ್ರೆಸ್ ಇಂದ ಯಾರಬಹುದು ಆದರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಡೈರೆಕ್ಟ್ ಫೈಟ್ ನಡೆಯುತ್ತೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ಲಿಂಗಾಯತರು ಇಲ್ಲಿ ನಿರ್ಣಾಯಕರಾಗ್ತಾರೆ ಅವರ ಜೊತೆಗೆ ಲಿಂಗಾಯತರ ಜೊತೆಗೆ ಎಸ್ಸಿ ಎಸ್ಟಿ ವೋಟ್ ಕೂಡ ಸಾಕಷ್ಟು ಇದೆ ಕುರುಬರು ಒಟ್ಟು ಸುಮಾರು 35,000ರಷ್ಟು ಕುರುಬ ಜನ ಇಲ್ಲಿ ಜಾತಿಗಿಂತ ಹೆಚ್ಚಾಗಿ ಅಭಿವೃದ್ಧಿ ಪ್ರಮುಖ ಪಾತ್ರ ವಹಿಸುತ್ತೆ ಅಭ್ಯರ್ಥಿಯನ್ನು ನೋಡಿ ಮತದಾರರು ವೋಟ್ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಈ ಭಾಗದಲ್ಲಿ ಬೆಳೆಸ್ಕೊಂಡಿದ್ದಾರೆ ಇವತ್ತು ಬೆಳಗ್ಗೆ 9:00 ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಶುರುವಾಯಿತು ಅಷ್ಟು ದೂರದ ರಾಯಬಾಗ ಬೇಸಿಗೆ ಕಾಲ ಇಲ್ಲಿ ನಾವು ಬೆಂಗಳೂರಿಗಿಂತ ಹೆಚ್ಚಾಗಿ ರಾಯಬಾಗದಲ್ಲಿ ಬಿಸಿಲಿನೂ ಸಾಕಷ್ಟು ಜೋರಾಗಿ ಹೊಡಿತಾ ಇದೆ ಎಷ್ಟೇ ಬಿಸಿಲೇರಿದ್ರೂ ಕೂಡ ಜನ ರಾಜಕೀಯದ ಬೇಗೆಯ ಜೊತೆ ಈ ಚುನಾವಣೆ ಬೇಗೆ ಕೂಡ ಜಾಸ್ತಿ ಆಗಿದೆ ಐ ಗಾಟ್ ಇಟ್ ಅಬ್ಸಲ್ಯೂಟ್ಲಿ ಥ್ಯಾಂಕ್ ಯು ಅರುಣ್ ಧನ್ಯವಾದ ತಮ್ಮೆಲ್ಲ ಮಾಹಿತಿ